ಮಾಡಿದ್ರೆ ಈ ತರ ಆಚೆ ಬರುತ್ತೆ. ಮಹಾರಾಜ ಕಾಲೇಜ್ ಒಳಗಡೆ ನಾವಿವಾಗ ಕಾಲಿಟ್ಟಿದ್ದೀವಿ. ಇಲ್ಲಿ ಒಂದು ಹಾವು ಬಂದಿದೆ ಅಂತ ನಮಗೆ ಕರೆ ಬಂದಿದೆ. ಸೊ ಈ ಒಂದು ಕಾಲೇಜಿಗೆ ನಾವು ಬಂದಿರೋದು ಒಂದು ಸ್ನೇಕ್ ರೆಸ್ಕ್ಯೂಗೆ ಅಂತ. ಒಳಗೊಂದು ಹಾಸ್ಪಿಟಲ್ ಇದೆ, ಹಾಸ್ಪಿಟಲ್ ಹತ್ರ ಹಾವು ಬಂದಿದೆ ಅಂತ ಕರೆ ಮಾಡಿದ್ದಾರೆ. ಜನ ಎಲ್ಲ ಕಾಯ್ತಾ ಇದ್ದಾರೆ ನಮಗೋಸ್ಕರ. ಎಲ್ಲಿದೆ ಇಲ್ಲಿದೆ ದೊಡ್ಡದ ಚಿಕ್ಕದ ಓಕೆ ಇಲ್ಲಿದೆ ದೊಡ್ಡದೇ ಚಿಕ್ಕದನಲ್ಲ ಪಾಪ ಸೂಪರ್ ಆಗಿ ಕೂತಿದ್ದ ನಾವು ಸುತ್ಕೊಂಡಲ್ಲಿ ಒಳಗೆ. ಈಗ ಮೂವ್ ಆಗುತ್ತದೆ, ನಾವು ಬಂದ್ವಲ್ಲ ಅದಕ್ಕೇನೆ. ಕೆರೆ ಹಾವು ಆ ಕಡೆಯಿಂದ ಬಂತು. ಕಂದ ಬಾಯಲ್ಲಿ ಬಮ್ಮ ಇಲ್ಲಿ ಸತೀಶ್ ಸರ್ ನೋಡಿ ನೋಡಿ. ಒಂದೇ ನಿಮಿಷ, ಆ ಕಡೆಯಿಂದ ಆಚೆ ಬಂದಿದ್ದಲ್ಲ. ಓಕೆ ಹಾವ್ರಲ್ಲ ಗುರು, ಕ್ಯಾಮ್ರಾನ ಗುರು ನೀವು ಹಿಡ್ಕೊತೀನಿ ಅಂತಂದಂಗೆ ಓ ಪರವಾಗಿಲ್ಲ, ಯಾರೋ ಕ್ಯಾಮ್ರಾ ರೆಕಾರ್ಡ್ ಮಾಡಕ್ ಬರ್ತಾ ಇದಾರೆ ಅನ್ಕೊಂಡ್ರೆ ನೀವು ಆ ವಿಡಿಯೋಕ್ ಬರ್ತಾ ಇದ್ದೀರಲ್ಲ. ನಿಧಾನಕ್ಕೆ ಕೆರೆ ಹಾವು ಕೆರೆ ಹಾವು ಇಲ್ಲಿ ಮಧ್ಯದಲ್ಲಿ ಒಂದು ಕಲ್ಲಿದೆ ಕಾಂಕ್ರೀಟ್ದು, ಅದನ್ನ ತಗೊಂಡ್ಬಿಟ್ಟಿದೆ. ಇದು ಒಂದು ಕಡ್ಡಿ ಇದೆಯಾ? ಒಂದು ಕಡ್ಡಿ ಇದ್ರೆ ಕೊಡಿ, ಕಡ್ಡಿ ಮೂರು ಕೊಡಿ. ಏನು ತಿಂದಿಲ್ಲ ಅಣ್ಣ, ನಿಮ್ಮ ತಲೆ ಕೂದಲೇ ಮುಚ್ಚಬೇಕು. ಹಾಂ ಕೊಡಿ ಅಣ್ಣ, ಚಿಕ್ಕ ಕೋಲು ಅದು ಮೂತಿ ಅಂದ್ರೆ ಒಂದು ಸ್ವಲ್ಪ ತಳ್ಳದ ಹಿಂದೆ ಬರುತ್ತೆ. ಹಾ ಬಚ್ಚದ ಮೇಕೆ ಬಂತೀವ ಮಹೇಶಣ. ಅದು ನೀಟಾಗಿ ಎಲ್ಲಿ ಟಚ್ ಮಾಡಬೇಕು ಅಲ್ಲೇ ಮಾಡಬೇಕು, ಮಾಡಿದ್ರೆ ಈ ಥರ ಆಚೆ ಬರುತ್ತೆ. ಕೊಡಿ ಕ್ಯಾಮ್ರಾ ಕೊಡಿ ಅಣ್ಣ, ಬೆಳಿಗ್ಗೆ ಹೋಗಿ ಒಳಗೆ. ಡೋಂಟ್ ಕೇರ್ ಜಸ್ಟ್ ಕಾಲ್. ಇದು ಹಾಸ್ಪಿಟಲ್ ಇದು. ಓಕೆ ಹ್ಯಾಂಡ್ ವಾಶ್ ಎಲ್ಲಿ ಮಾಡ್ಬೋದು? ಯುವರಾಜ ಕಾಲೇಜ್ನಲ್ಲಿ ನಾವು ಈ ಒಂದು ರ್ಯಾಟ್ ಸೈಕ್ ಅನ್ನು ರೆಸ್ಕ್ಯೂ ಮಾಡಿದ್ವಿ. ಈ ಒಂದು ರೆಸ್ಕ್ಯೂನ ಮುಗಿಸ್ಕೊಂಡು ನೆಕ್ಸ್ಟ್ ಅಬಕಾರಿ ಇಲಾಖೆ ಅಂತಂದ್ರೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇನ್ನೊಂದು ಹಾವು ಬಂದಿದೆ ಅಂತ ಕರೆ ಬಂದಿದೆ. ಅಲ್ಲಿಗೆ ನಾವಿವಾಗ ಹೋಗ್ತಾ ಇದೀವಿ. ಸೊ ಅಲ್ಲಿಗೆ ಹೋಗ್ತಿದಂಗೆ ಯಾವ ಒಂದು ಹಾವು ಅಂತ ನಮಗೆ ಗೊತ್ತಾಗುತ್ತೆ. ಅಲ್ಲಿ ತನಕ ಒಂದು ಸಣ್ಣ ವಿರಾಮ. ಅಬಕಾರಿ ಇಲಾಖೆಯನ್ನು ನಾವಿನ್ನೇನು ತಲುಪ್ತಾ ಇದ್ದೀವಿ. ಈ ಒಂದು ಅಬಕಾರಿ ಇಲಾಖೆಯಲ್ಲಿ ಹಾವಿದೆ ಅಂತ ನಮಗೆ ಕರೆ ಬಂದಿತ್ತು. ನಮಸ್ತೆ ಸರ್, ಹಾವಿದೆ ಅಂತ ಫೋನ್ ಮಾಡಿದ್ರಲ್ಲ, ಹೊಸಲೊಳಗಡೆ ಸೇರ್ಕೊಂಡಿದೆ ಅಂತ. ನಮಸ್ತೆ. ನಮಸ್ಕಾರ.
ಎಲ್ಲಿದೆ ಊರುಗಳು ಸರ್? ನಮಸ್ತೆ, ಹೇಗಿದ್ದೀರಾ? ಇದು ಜೈಲ? ಜೈಲ. ಸೊ ಅಪರಾಧಿಗಳನ್ನೆಲ್ಲ ಒಳಗಡೆ ಹಾಕ್ಬಿಡ್ತೀರಾ? ಎಲ್ಲಿದೆ ಹೇಳಿ? ಕಾಣಿಸ್ತಾ ಇಲ್ವಾ? ನಾಗರಹಾವು. ನಾಗರಹಾವು ಇಷ್ಟೇ ಇಷ್ಟು ಕಾಣಿಸ್ತಾ ಇದೆ. ತಾಳಿ ಒಂದೇ ನಿಮಿಷ, ಬಾಕ್ಸ್ ತಂದ್ಬಿಡ್ತೀನಿ. ನಮಸ್ತೆ ಮ್ಯಾಮ್. ಅರ್ಧ ಲೀಟರ್ ಹಾಲ ಯಾಕೆ ನಾಗಪಂಚಮಿ ಅಂತನಾ? ಹೌದು, ಎಲ್ಲ ನಮ್ಮ ನೋಡಿ ಒಂದು ಹೇಳ್ತೀನಿ, ಹಾವು ಹಾಲನ್ನು ಕುಡಿಯೋದಿಲ್ಲ. ಸೊ ಹಾವು ಹಾಲನ್ನು ಕುಡಿಯೋಂಗಿದ್ದಿದ್ರೆ ಇಷ್ಟೊತ್ತಿಗೆ ರಸ್ತೆಯಲ್ಲಿ ಓಡಾಡ್ತಾ ಇದ್ದಿದ್ದು ಹಸುಗಳೆಲ್ಲ ಏನಿತ್ತು ಅದ್ರ ಕೆಚ್ಚಲಿಗೆ ಹಾವು ಕಚ್ಕೊಂಡು ಓಡಾಡಬೇಕಾಗಿತ್ತು. ಓಡಾಡ್ತಾ ಇದೆಯಾ? ಇಲ್ಲ. ಸೊ ಹಾವು ಹಾಲು ಕುಡಿಯುತ್ತಾ? ಹಾವು ಹಾಲು ಕುಡಿಯೋಂಗಿದ್ದರೆ ಕೆ ಎಮ್ ಎಫ್ ಅಲ್ಲಿ ಇವತ್ತು ನಮಗೇ ಒಂದು ಕ್ವಾರ್ಟರ್ಸ್ ಕೊಟ್ಟು ನಮ್ಮನ್ನು ಸಂಬಳ ಕೊಡಿ ಇಟ್ಕೋಬೇಕಾಗಿತ್ತು. ಹಾವೆಲ್ಲ ಹಾಲು ಕುಡಿಯೋಕೆ ಬರ್ತಾ ಇದೆ ಅಂತ ನಂದಿನಿ ಕೇಂದ್ರದಲ್ಲಿ ಹಾವುಗಳು ಹಾಲನ್ನ ಕದ್ಕೊಂಡು ಹೋಗ್ತಾ ಇದ್ವು ಪ್ಯಾಕೆಟ್ನ ಅಲ್ವಾ. ಸೊ ಅದ್ಯಾವುದೂ ಆಗ್ತಾ ಇಲ್ಲ ಅಂದರೆ ಹಾವು ಹಾಲನ್ನ ಕುಡಿಯಲ್ಲ ಅಂತ ಅರ್ಥ. ನಾಗರಾವೇನೇ, ಹಾರ ಇದೆಯಾ? ಹೇಳಿದ್ನಲ್ಲ ಫೋನಲ್ಲಿ ಹಾರೆ ಒಂದು ರೆಡಿ ಮಾಡ್ಕೊಂಬಿಡಿ ಅಂತ. ಹಾ, ಯಾರು ಫೋನ್ ಮಾಡಿದ್ದು? ನೀವೇನಾ? ಒಂದು ಹಾರೆ ಬೇಕಾಗಿತ್ತು ಅಷ್ಟೇ. ದೊಡ್ಡದೇನೆ ಬರುತ್ತೆ, ಒಂದು ಮೂರಡಿ ಬರುತ್ತೆ ಇದು. ಯಾರು ನೋಡಿದ್ ಮೊದಲು ಹಾವನ? ಸರ್ವೆ ಆಫೀಸ್ ಅವರು ಅವ್ರು ಬರ್ತಾ ಇದ್ರು, ಇಲ್ಲೇ ಕೂತಿದ್ವಿ. ಅದು ಒಳಗಡೆ ಬಂದಂತೆ ಅವ್ರು ಹೇಳಿದ್ರು. ಇದೇ ಇರೋದ? ಓಕೆ ಸರ್, ನಂಗೆ ಒಂದು ಹೆಲ್ಪ್ ಮಾಡ್ಬೇಕು ಯಾರಾದ್ರು. ಇದನ್ನ ಹೀಗೆ ಒಳಗೆ ಹಾಕಿ ಇದನ್ನ ಹೀಗೆ ಎಕ್ಸ್ಪ್ಯಾಂಡ್ ಮಾಡ್ಬೇಕು ಅಷ್ಟೇನೆ. ಇನ್ನ 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 ಇನ್ನೊಂದು ಸ್ವಲ್ಪ, ಇನ್ನೊಂದು ಸ್ವಲ್ಪ ಅಷ್ಟೇನಾ? ಓಕೆ. ಒಂದು ರಾಡ್ ಥರ ಏನಾರು ಇದೆಯಾ ಬೇಗ? ಒಂದು ಕಡ್ಡಿ ರಾಡು ಆ ಥರ ಏನಾದರೂ? ಇಲ್ಲ, ಅದೇ ಎರಡು ಕಡೆ ಬರುತ್ತೆ, ಬಟ್ ನಾನು ನನ್ನ ಕಡೆಗೆ ಎಳ್ಕೊಂಬಿಡ್ತೀನಿ, ಈ ಕಡೆಗೆ ಈಸಿಯಾಗಿ ಸಿಗುತ್ತೆ. ನನ್ ಕಡೆಗೆ ಬರುತ್ತೆ 100%. ನನ್ ಕಡೆಗೆ ಬರುತ್ತೆ. ಇದೇ ಒಂದು ಮೂರಡಿ ಇದೆ ನೋಡಿ. ಇಲ್ವಾ ಮೂರಡಿ? ಇಲ್ಲ ಇಲ್ಲ, ಹೆದರ್ಕೋಬೇಡಿ, ಹೆದರ್ಕೋಬೇಡಿ. ಒಂದೇ ನಿಮಿಷ ಇರಿ ಕಂದ, ಈ ಕ್ಯಾಮ್ರಾ ಹ್ಯಾಂಡಲ್ ಮಾಡ್ತೀರಾ ಯಾರಾದ್ರು? ಹಾಗೆ ನಾನು ಹಾವು ಎರಡು ಬರ್ಬೇಕಾತರ. ಒಂದ್ ನಿಮಿಷ ಕಂದ ಇರು, ತೆಗಿತಾರ ಪಾಪ ತುಂಬಾ ಕಾಮ್. ನೀವೇನೋ ಕುಡಿಸಿದ್ದೀರಾ ಇದಕ್ಕೆ? ಅದಕ್ಕೆ ಒಂದು ಪೌಚ್ ಕಾಣಿಸ್ತಲ್ಲ, 90 ಪೌಚ್ ಅದು ಕುಡಿದಿರಬೇಕು. ಏನಾದ್ರೂ ಇಲ್ಲ, ಸೀಸ್ ಮಾಡೋದ ಸರ್ ತಗೊಂಬಂದು? ಸರ್ ನೀವು ಈ ಕಡೆ ಬಂದ್ಬಿಡಿ ಸರ್, ಬಂದ್ಬಿಡಿ ಬಂದ್ಬಿಡಿ, ಏನು ಪ್ರಾಬ್ಲಮ್ ಇಲ್ಲ, ಬಂದ್ಬಿಡಿ. ಬಾಕ್ಸ್ ಒಳಗೆ ಬಿಟ್ಬಿಡ್ತೀನಿ, ಅದ್ರ ಪಾಡಿಗೆ ಅದು ಹೊರಟೋಗುತ್ತೆ ಅದು ಬಾಕ್ಸ್ ಒಳಗೆ. ಅಷ್ಟೇ, ತುಂಬ ಕಾಮ್ ಕೋಬ್ರ ಇದು, ಎಡೆನೇ ತೆಗಿತ. ಹ್ಯಾಂಡ್ ವಾಶಲ್ಲಿ ಮಾಡ್ಬೋದು ನಾನು? ಇರಿ ಒಂದೇ ನಿಮಿಷ. ಅಲ್ಲಿದೆ ಸರ್? ಅಲ್ಲಿದೆಯಾ? ಓಕೆ.
ಅಬಕಾರಿ ಇಲಾಖೆಯಲ್ಲಿ ನಾವು ನಾಗರಹಾವನ್ನು ರೆಸ್ಕ್ಯೂ ಮಾಡಿದ್ವಿ. ಸೊ ನೆಕ್ಸ್ಟ್ ಬಂದು ನಮಗೆ ವಿದ್ಯಾರಣ್ಯಪುರಮಲ್ಲಿ ಒಂದು ನಾಗರಹಾವಿನ ಸಂರಕ್ಷಣೆಯ ಕರೆ ಬಂದಿದೆ. ನಾವು ಆ ಒಂದು ಸಂರಕ್ಷಣೆಯ ಕಡೆಗೆ ನಾವು ಹೊರಟಿದ್ದೀವಿ. ಸೊ ಅಲ್ಲಿಗೆ ಹೋದ ಮೇಲೆ ಗೊತ್ತಾಗುತ್ತೆ ಯಾವ ಒಂದು ಹಾವು ಅಂತ, ಸೌದೆಗಳ ಮಧ್ಯೆ ಹಾವು ಸೇರಿಕೊಂಡಿದೆ ಅಂತ ನಮಗೆ ಬಂದಿರತಕ್ಕಂಥ ಒಂದು ಕರೆ ಇದು. ಅಲ್ಲಿಗೆ ಹೋದ ನಂತರ ಮುಂದುವರಿಸೋಣ. ಸೊ ಮುಂದಿನ ಸಂರಕ್ಷಣೆಯ ಕರೆಯನ್ನು ನಾವೀಗ ತಲುಪಿದ್ದೇವೆ. ನಮಸ್ಕಾರ, ಎಲ್ಲಿದೆ? ಎಲ್ಲಿ? ಇಲ್ಲಿ ಒಳಗಡೆನಾ? ಎಲ್ಲಿದೆ ಅಣ್ಣ? ಸ್ವಲ್ಪ ಕೊಡಿದು ಟಾರ್ಚ್ ಲೈಟ್. ಸೊ ಬಾಸ್ ಇಲ್ಲಿ ಕೂತಿದ್ದಾರೆ. ಹಿಂಗೆ ಇಟ್ಕೋತೀರಾ ಇದನ್ನ? ಫೋನ್ ಹಿಂಗೆ ಇಟ್ಕೋತೀರಾ? ಇದೇ ನೀವು ಅವನ ಅನ್ಕೊಂಡ್ರಾ? ಇಟ್ಕೊಳ್ಳಿ. ಇಲ್ಲ ಹಿಂಗೆ ಹಿಂಗೆ ನನ್ನ ಕೈಯಲ್ಲಿದೆ, ಹಂಗೆ ಇಟ್ಕೋಬೇಕು. ಇದೇ ಆ್ಯಂಗಲ್ ಅಲ್ಲೇನೆ ನಾನು ಇದನ್ನ ಹೆದರ್ಕೋಬೇಡಿ, ನೀವು ನನ್ನ ನಂಬಬೇಕು, ಅವನ್ ನಂಬಾರ್ದು. ಆಯ್ತಾ? ಥ್ಯಾಂಕ್ ಯು ಅಣ್ಣ. ಯಾಕೋ ಬಾಸ್ನ ಎತ್ಕೋತೀವಿ ಈಗ. ಕ್ಯಾಮ್ರಾನು ಒಂದು ದಿಂಬಿನ ಕವರ್ ಕೊಡಿ ಅಣ್ಣ. ಹಾ, ಎಲ್ಲೋ ಕವರ್ ಬಾಸ್. ಕೆರೆ ಹಾವು ಇಲ್ಲ, ದಿಂಬಿನ ಕವರು. ಹೋಯ್, ಆ್ಯಂಗಲ್ ನೀಟಾಗಿ ಸಿಗ್ತಾರ? ಈಗ ಸಿಗುತ್ತೆ. ಚೆನ್ನಾಗಿರೋದು ದಿಮ್ಮಿನ ಕವರ್ ಕೊಡಿ ಅಣ್ಣ. ಚೆನ್ನಾಗಿದೆಯಾ? ಏನ್ ಪ್ರಾಬ್ಲಮ್ ಇಲ್ವಾ? ಬ್ಯೂಟಿಫುಲ್ ಆಗಿದೆ. ಹಳದಿ ಬಣ್ಣ ಇದೆ ಈ ಒಂದು ಕೆರೆ ಹಾವು. ಕ್ಯಾಮ್ರಾ ನೋಡಮ್ಮ. ಕಚ್ಚತ್ತೆ ಗುರುಗಳೇ, ಹ್ಯಾಂಡ್ಲಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಇದನ್ನ ಎಷ್ಟು ಕಾಮಾಗಿ ಕೂಲಾಗಿ ಹ್ಯಾಂಡಲ್ ಮಾಡ್ತೀವಿ. ಕಚ್ಚತ್ತೆ ಅಣ್ಣಿರು. ಕಚ್ಚರೆ ವಿಷ ಬರಬಹುದು? ಏನು ವಿಷ ಇರಲ್ಲ, ಅಲ್ಪ ಸ್ವಲ್ಪ ರ್ಯಾಷಸ್ ಆ ಥರ ಏನಾದ್ರು ಆಗುತ್ತೆ, ಅದು ಬಿಟ್ಟರೆ ಏನಾಗಲ್ಲ. ಸುತ್ತಲಿದ್ದಾರ ಇದೆಯಾ? ಅಲ್ಲಿ ಇದು ದಾರ ಮಾಮೂಲಿ ದಾರ ಇಲ್ಲ, ವೈರ್ ಆಯ್ತು ಇಲ್ಲೇ ಕೂಡ ವೈರ್ ಆಗಲ್ಲ ಅಣ್ಣ. ಸುತ್ತಲಿದ್ದಾರ ಇದ್ರೆ ಅನುಕೂಲ. ಸುತ್ತಲ ಮಾಮೂಲಿ ಇದೈತೆ ಏನೋ ಕಾಡು ಕೂಡ ಮಣಿ ಕಾಡು. ಅದಾಗಲ್ಲ ಅಣ್ಣ. ಇರಿ, ಇದ್ರಲ್ಲೇ ಗಂಟೆ ಹಾಕಕ್ ನೋಡ್ತೀನಿ. ತಿರ್ಗಾ ತೆಗಿಯೋದು ಯಾಕೆ? ಒಳಗೆ ಹಾಕೈತಲ್ಲ ಒಂದ್ಸಲ ನೋಡಿದ್ರಿ ಅಲ್ವ ನೀವು ಕಣ್ತುಂಬ? ಅಷ್ಟು ಬಿಡಿ ಸಾಕು, ಇನ್ಯಾಕೆ ಪಾಪ ಹಿಂಸೆ ಕೊಡೋದು ಇದಕ್ಕೆ? ಇದ್ರಲ್ಲಾಗಲ್ಲ, ಇದು ದಪ್ಪ ಬ್ಯಾಗ್ ಇದು. ಸುತ್ತಿದಾರ ಇಲ್ವಾ? ವೈರ್ ಆಗಲ್ಲ ಗುರುಜಿ. ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸ್ಆ್ಯಪ್ ಎಲ್ಲ ಕಡೆ ಕೊಡಿ, ಅದನ್ನೇ ಕೊಡಿ. ಥ್ಯಾಂಕ್ ಯು ಸೋ ಮಚ್. ಇದು ಇದು ಕ್ಲಿಯರ್ ಮಾಡ್ಬಿಟ್ಟಿದ್ದಾರೆ ಪೂರ್ತಿ. ಅದು ಮಂಡದವ ಸಿಕ್ಕಿದಾಗ ಅವತ್ತೇನ ಏಟ್ ಆಗಿತ್ತಲ್ಲ, ಅದಕ್ಕೆ ಕಣ್ಣ ಹತ್ರ ಏಟ್ ಬಿದ್ದು ಒಂದ್ ಕಣ್ಣು ಕಾಣಿಸ್ತಾ ಇರ್ಲಿಲ್ಲ.
ಹಲೋ ನಮಸ್ಕಾರ ಹೇಳಿ. ಓಕೆ ಹೇಳಿ. ಓಕೆ ಮಣ್ಣಿನಂತ ಒಳಂಬ 20 ರೂಪಾಯಿ ಆಗುತ್ತಂತೆ. ಎಷ್ಟು ಎಷ್ಟು ದಿನ ಆಯ್ತು ಕಚ್ಚಿ? 3 ದಿನ. ಯಾವ ಹಾವು ಅಂತ ಏನಾರು ಗೊತ್ತಾ? ಓಕೆ ಅಲ್ಲ. ಹಾಂ ಹೌದು. ಇವಾಗ ಅವರು ಕಚ್ ಅವ್ರ ಪೇಷಂಟು ನಿಮಗೆ ಹತ್ರ ಜೊತೆಗಿದ್ರ ನಿಮ್ಮ ಜೊತೆಗೆ ಅವ್ರು ಕಚ್ಚಿದಾಗ? ಓಕೆ. ಹೊಟ್ಟೆ ನೋವು, ವಾಂತಿ, ಕಣ್ಮುಂಜಾಗೋದು, ಬಾಯಿ ಒಣಗೋದು, ನಲಗೆ ತದ್ಲೋದು, ಉಸಿರಾಟದ ತೊಂದರೆ ಆ ಥರ ಏನೂ ಆಗಿಲ್ವಾ? ಕಚ್ಚಿರೋವಾಗ ಊತ ಬಂದಿತ್ತಾ? ಓಕೆ. ಕಪ್ಪೇನಾರು ಆಗಿದೆಯಾ ಕಚ್ಚಿರೋವಾಗ? ಮಂಡ್ಲದಾವ ಕಚ್ಚಿರೋದು ಮಂಡ್ಲದಾವೇನೆ. ನಂಗೊಂದು 5 ನಿಮಿಷ ಕೊಡಿ, ನಾನು ನಿಮ್ಗೆ ವಾಪಸ್ ಫೋನ್ ಮಾಡ್ತೀನಿ. ನಾನೊಂದು ರೆಸ್ಕ್ಯೂಲ್ ಇದ್ದೀನಿ. ಹಾಂ ಓಕೆ, ಥ್ಯಾಂಕ್ ಯು. ಕೈಯಲ್ಲಿ ತೊಳ್ಕೊಬೋದಣ್ಣ, ಹ್ಯಾಂಡ್ ವಾಶಲ್ಲಿ ಮಾಡ್ಬೋದು, ಅಲ್ಲೇ ನಲ್ಲಿ ಇದೆಯಾ? ಓಕೆ.